ಗುರುವಾರ ವ್ಯಾಪಕವಾಗಿ ಮಳೆ ಸುರಿತಾ ಇರುವ ಕಾರಣಕ್ಕೆ ತೀರ್ಥಹಳ್ಳಿ, ಹೊಸನಗರ ಹಾಗೂ ಸಾಗರವು ಸೇರಿದಂತೆ ಶಿವಮೊಗ್ಗದ 7 ತಾಲೂಕುಗಳಲ್ಲಿಯೂ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿತ್ತು. ಆದರೆ ಶುಕ್ರವಾರ 3 ತಾಲೂಕುಗಳಲ್ಲಿ ಮಾತ್ರ ರಜೆ ಘೋಷಿಸಲಾಗಿದೆ. ಆದಾಗ್ಯೂ ಶಾಲೆಗಳಿಗೆ ರಜೆ ಇದೆ ಎಂಬ ಸಂದೇಶ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡ್ತಾ ಇದ್ದಿದ್ದರಿಂದ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಗೊಂದಲಕ್ಕೆ ಈಡಾಗಿದ್ರು. ಈ ಸಂಬಂಧ ಡಿಡಿಪಿಐ ಸಂದೇಶ ರವಾನಿಸಿದ್ದು, ಶಿವಮೊಗ್ಗ, ಭದ್ರಾವತಿ, ಸೊರಬ ಮತ್ತು ಶಿಕಾರಿಪುರ ತಾಲೂಕಿನಲ್ಲಿ ಶಾಲೆಗಳು ದಿನನಿತ್ಯದಂತೆ ನಡೆಯುತ್ತವೆ. ತಪ್ಪು ಸಂದೇಶವನ್ನ ವಾಟ್ಸ್ಆಪ್ನಲ್ಲಿ ಯಾರೋ ಹರಿಬಿಡುತ್ತಾ ಇರೋದನ್ನ ಗಂಭೀರವಾಗಿ ಪರಿಗಣಿಸಲಾಗಿದೆ. ಅಂತಹವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಸೂಚಿಸಿದ್ದಾರೆ.